ಕೇವಲ ಒಂದು ಹಕ್ಕಿಯನ್ನು ತಂದು ಕೊಡ್ತಕ್ಕಂತ ಧಾರಾಳವಾಗಿ ಕೊಡ್ತಕ್ಕಂತ ಒಂದು ಉದಾರವಾದಂತ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಇಲ್ವಲ್ಲ, ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂತೇಳಿ ನಾವು ಕರಿಬೇಕಾ? ಭಾರತ ಮಾತೆ ಜೈ ಅಂತ ಕರಿಬೇಕಾ? ನೀವು ಭಾರತ ದೇಶದಲ್ಲಿ ಇದ್ದೀರಾ? ಇದು ಪ್ರಶ್ನೆ ಮಾಡಬಾರ್ದ? ಇದು ಪ್ರಶ್ನೆ ಮಾಡಬಾರ್ದೇನು? ಇದು ಸಣ್ಣ ವಿಚಾರ ಅಂತ ಕಾಣಬಹುದು, ಮುಂದೆ ಇದು ದೊಡ್ಡ ವಿಷಯ ಆಗಿ ಪರಿಣಮಿಸುತ್ತೆ. ಇದು ದೊಡ್ಡ ಪರಿಣಾಮ ಆಗಿ ಕಾಣುತ್ತೆ. ಇದು ಏನ್ ಏನ್ ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹತ್ರ ಇಲ್ಲದೆ ಇದ್ರೆ ನೀವು ಕೊಂಡ್ಕೊಂಬಂಗ್ ಕೊಡಿ ಅಂತ ಹೇಳೋದಿಲ್ಲ. ನಿಮ್ಮ ಹತ್ರ ಬೇಕಾದಷ್ಟು, ಮೊನ್ನೆ ಟೆಂಡರ್ ಕರೆದಿದ್ರಿ, ಈ ಟೆಂಡರಿಂಗ್ ಕರೆದಿದ್ರಿ, ಒಬ್ರು ಬಂದು ನಿಮ್ಮ ಅಕ್ಕಿ ಕೊಂಡ್ಕೊಳ್ಳನಿಲ್ಲ, ಒಬ್ರು ಭಾಗವಹಿಸಿಲ್ಲ. ಆ ಅಕ್ಕಿನ ಏನ್ ಮಾಡ್ತೀರಿ? ಇಂಥ ಈ ಒಂದು ರಾಜ್ಯ ತಂದಿದೆ, ಒಳ್ಳೆ ಕಾನೂನು, ಒಳ್ಳೆ ಇದನ್ನು ತಂದಿದೆ. ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಉತ್ತೇಜನ ಕೊಟ್ಟು ನಾವು ಇನ್ನೂ ಸಹಕಾರ ಕೊಡ್ಬೇಕು. ನೀವು ಕೋವಿಡಲ್ಲಿ 5 kg ಜಾಸ್ತಿ ಕೊಟ್ಟಿರಿ, ನಾವು ಸ್ವಾಗತ ಮಾಡಲಿಲ್ಲ? ಕಷ್ಟಕಾಲದಲ್ಲಿ ಇದ್ದಾಗ ನಾವು ಮಾಡಲಿಲ್ಲ ನಾವು ನಿಮ್ಮ ಸ್ವಾಗತನ? ಹೌದಪ್ಪ, ಕಷ್ಟಕಾಲದಲ್ಲಿ 5 kg ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು ಅಂತ ಈಗ ನಾವು ಕೊಡ್ತಾ ಇದ್ದೀವಿ. ಅದೇ 5 kg ನೀವು ಸ್ವಾಗತ ಮಾಡಿ, ನೀವು ಹೇಳಿ, ನೀವು ಮತ್ತೆ ನಾವು ಯಾಕೆ ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು? ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ? ಕೊಟ್ಟು ತಗೊಳ್ಳೋದನ್ನೇ ಒಕ್ಕೂಟ ವ್ಯವಸ್ಥೆ ಅಂತ ಕಾಣೋದು. ನಾವೆಲ್ಲ ಭಾರತೀಯರು ಅಂತ ಹೇಳ್ತೀವಿ, ನಾವೆಲ್ಲ ಭಾರತೀಯರೇ. ಆದ್ಮೇಲೆ ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬೇಕಾದಂತ ಅಕ್ಕಿನ ಕೊಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು? ಮುಂದುವರ್ಸ್ರಿ. ಇದನ್ನ ನಾನು ಮಾತಾಡಿದ ವಿಷಯಾಂತರ ಅಂತ ಹೇಳಿ ನೀವು ಗಲಾಟೆ ಮಾಡಿರ, ನಾನೇನ್ ಮಾಡೋಣ? ನಾನು ಮಾಡಿರೋ ತಪ್ಪು ಅಂತ ಯಾರಾದ್ರೂ ಹೇಳಪ್ಪ. ನಾನು ಗಲಾಟೆಯಿಂದ ನಾನು ಮಾತಾಡೋದೆ ಹಂಗೆ ನಾನು ಮಾತಾಡ. ನಿಮಗೆ ಅದು ನೋವಾಗ್ಬೋದು, ನಿಮ್ಮ ನಾಯಕರುಗಳಿಗೆ ನೋವಾಗ್ಬೋದು, ನಿಮ್ಮ ದೇಶ ಆಳ್ತಕ್ಕಂಥವ್ರಿಗೆ ನೋವಾಗ್ಬೋದು. ಇದು ಇದನ್ನೇನ್ ಸಾಮಾನ್ಯವಾಗಿ ಬಿಡ್ತೀವಿ ಅಂತ ತಿಳ್ಕೊಬೇಡಿ. ಹಾಕೊಂಡು ಅರಿತೀವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಸುಮ್ಮನೆ ಬಿಟ್ಬಿಡಕ್ಕೆ ಏನು 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 ಅಕ್ಕಿ ಯಾಕೆ ಕೊಡ್ಲಿಲ್ಲ ಹೇಳಿ? ಯಾಕೆ ಕೊಡ್ಲಿಲ್ಲ? ಇವ್ರಿಗೆ ಕೇರ್ ಮಾಡ್ಬೇಕಾಯ್ತಂತೆ ನಾವು ಕಾರ್ಯಕ್ರಮ. ಚುನಾವಣೆ ಭಾಷಣ ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಳ್ರಿ. ಗೌಡ್ರ ಈಗ ಮುಗಿಸ್ಬಿಡ್ರಿ ಗೌಡ್ರ. ಈಗ ಯಾರಲ್ಲ ಇವರು, ಇವ್ರಿಗೆ ಅದರಿಂದ ಬಹಳ ಆಘಾತಕ್ಕೆ ಹೋಗಿದೆ. ಮಾಡೋದ್ ಮಾಡ್ಯಾರೆ, ಅಕ್ಕಿ ಕೊಡದಲ್ಲೇ ಕೆಟ್ಟ ಕೆಲಸ ಮಾಡ್ಕೊಂಡಾರೆ. ಇದು ಮುಂದೆ ದೊಡ್ಡದಾಗುತ್ತೆ ಅಂತೇಳಿ ಯಾರು ನಮ್ಮಂತಾರ ಮಾತಾಡೋದು ಮುಚ್ಚಾಕ ಕೊಡಾಡ್ತಾವ್ರಿ ಇವರು. ದೊಡ್ಡ ಇಶ್ಯೂ ಆಗುತ್ತೆ ಈ ರಾಜ್ಯದಲ್ಲಿ, ದೊಡ್ಡ ಇಶ್ಯೂ ಆಗುತ್ತೆ ಇದು. ಏನ್ ಸುಮ್ಮನೆ ಏನೋ ತಿಳ್ಕೊಂಡಿದ್ದಾರೆ ನೀವೆಲ್ಲರೂ. ಮುಂದೆ ತಗತೀವಿ, ಈಗ ನಿಲ್ಲಿಸ್ತೀವಿ. ಅಕ್ಕಿದ ಒಂದು ನಮ್ಮ ಕಾರ್ಯಕ್ರಮ ಆದ್ಮೇಲೆ ನೀವು ದಯವಿಟ್ಟು ಕೂತ್ಕೋಬೇಕು. ಚುನಾವಣೆ ಭಾಷಣ ಅಲ್ಲ, ಚುನಾವಣೆ ಭಾಷಣ ಅಲ್ಲ, ಅವ್ರು ಮಾತಾಡ್ತಾ ಇದಾರೆ. ನೀವು ಆಮೇಲೆ ಹೇಳಿ, ಈಗ ನೆಕ್ಸ್ಟ್ ಮೀಟಿಂಗ್ ಅವಕಾಶ ಕೊಟ್ಟ ನೀವು ಹೇಳ್ರಿ ಆಮೇಲೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.